ನಮಸ್ಕಾರ ವೀಕ್ಷಕರೇ ನನ್ನ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನಿವತ್ತು ನಿಮಗೆ ತೋರಿಸ್ತಾ ಇರೋವಂಥದ್ದು ಬಹಳ ಒಂದು ಒಳ್ಳೆಯ ವಿಚಾರ ಇದು ಎಲ್ಲ ಅಂತ ಒಂದು ಸೂಚನೆನೇ ಇಲ್ಲಿ ನಾವು ಏನೋ ಒಂದು ಸ್ನೇಹಿತರಾಗಿರ್ತಾರೆ ತಿರ್ಗಿ ಅವರೇ ನಮ್ಗೆ ತೊಂದರೆಗಳು ಕೊಡ್ತಾರೆ ನಾವು ಎಲ್ಲಿ ಒಳ್ಳೆಯದು ಅಂತ ಹೋಗ್ತೀವೋ ಅವರಿಂದ ನಮಗೆ ಭಾಳ ವಂಚನೆಗೊಳಗಾಗ್ತೀವಿ ಬೇರೆ ಕಡೆ ಹೋಗಿ ಇಲ್ಲ ಚೆನ್ನಾಗಿತ್ತು ಅಂದರೆ ನಮ್ಮನ್ನ ಕಡೆಯಿಂದ ಅವರು ಬೇಕಾದಷ್ಟು ಸಹಾಯ ಮಾಡ್ಕೊ ಪಡ್ಕೊಂಡಿರ್ತಾರೆ ಎಲ್ಲ ರೀತಿಯಲ್ಲೂ ಅವರು ನಮ್ಮನ್ನು ಎಷ್ಟು ಬೇಕೋ ಅಷ್ಟು ಒಂದು ಇದನ್ನು ಬಳಸ್ಕೊಂಡಿರ್ತಾರೆ ಬಳಸ್ಕೊಂಡು ಕೊನೆಗೆ ನಮ್ಮ ಕಡೆಯಿಂದ ಏನು ಇನ್ನು ಮುಂದೆ ಅವ್ರ ಕಡೆಗೆ ಏನು ಆಗಲ್ಲ ಅಂದಾಗ ನಮ್ಮನ್ನೇ ಅವರು ಸ್ತಂಭನೆ ಮಾಡಿಬಿಡ್ತಾರೆ ಸ್ತಂಭನೆ ಅಂದರೆ ಯಾವ ಕೆಲಸ ಆಗಬಾರ್ದು ಅವ್ರಿಗೆ ಬೇರೆ ಯಾರು ಇವ್ರಿಗೆ ಸಹಾಯ ಮಾಡಬಾರ್ದು ಎಲ್ಲೋದ್ರ ಕೆಲಸಗಳಾಗಬಾರ್ದು ಎಲ್ಲೋ ವೈರಿಗಳಾಗಬೇಕು ಯಾವುದೇ ರೀತಿ ಇವ್ರಿಗೆ ಕೆಲಸ ಕಾರ್ಯಗಳು ನಡಿಬಾರ್ದು ಅನ್ನೋ ರೀತಿಲಿ ಮಾಡಿಬಿಡ್ತಾರೆ ವೀಕ್ಷಕರೇ ಅದಕ್ಕಾಗಿ ಇವತ್ತು ನಾನು ತಂದಿರೋ ಅಂಥದ್ದು ವೈದ್ಯ ಸ್ತಂಭನೆ ಮಾಡೋದು ಹೇಗೆ ಅನ್ನೋದನ್ನ ತಂದಿದ್ದೀನಿ ನೋಡಿ ವೀಕ್ಷಕರೇ ಈಗ ಈ ಒಂದು ಮಂತ್ರನ ಕೊಟ್ಟಿದ್ದೀನಿ ಇದೇ ಮಂತ್ರ ಇದಕ್ಕೆ ತಂತ್ರ ಯಂತ್ರ ಏನೂ ಇಲ್ಲ ಈ ಮಂತ್ರ ಮಾತ್ರ ಇದನ್ನು ಇದನ್ನು ಯಾವ ರೀತಿ ಮಾಡ್ಕೋಬೇಕು ಅಂದರೆ ಶನಿವಾರದಿಂದ ಸ್ಟಾರ್ಟ್ ಮಾಡಬೇಕು ಶನಿವಾರ ಸ್ಟಾರ್ಟ್ ಮಾಡಿದ್ರೆ ಒಂಬತ್ತು ದಿವಸ ಇದನ್ನು ಕಂಟಿನ್ಯೂಸ್ಸಾಗಿ ಹೇಳ್ತಾ ಇರಬೇಕು ದಿನಕ್ಕೆ ಇದು ಮುನ್ನೂರ ಮೂವತ್ತು ಬಾರಿ ಹೇಳಬೇಕು ವೀಕ್ಷಕರೇ ಇದನ್ನು ಮಾಡಿ ಮಾಡಿದ್ರೆ ನೋಡಿ ನಿಮಗೆ ನಿಮ್ಮ ವೈದ್ಯಗಳು ಯಾವ ರೀತಿ ನಿಮ್ಮ ಸ್ತಂಭನೆ ಹಾಕ್ತಾರೆ ಅಂದರೆ ಈಗ ಇಲ್ಲಿ ಕೊಟ್ಟಿರೋದನ್ನ ನಾನು ನಿಮ್ಗೆ ಕೂಡ ಹೇಳ್ತೀನಿ ನೋಡಿ ಇದು ಓಂ ನಮೋ ಭಗವತಿ ಮಹಾಕಾಲ ಭೈರವಾಯ ಮಮ ಶತ್ರು ಜೀವ ಸ್ತಂಭನಾಯ ಸ್ತಂಭನಾಯ ಕಾಲಾಗ್ನಿ ತೇಜಸೆ ಹುಂ ಪಟ್ ಸ್ವಾಹ ಅಂದರೆ ಈ ಭಗವತಿ ಮಹಾಕಾಲ ಭೈರವನ ಮಂತ್ರ ಇದು ಶತ್ರು ಜೀವ ಅಂದರೆ ಅವರು ನ್ಯಾಲಿಗೆ ಸ್ತಂಭನ ಹಾಕಬೇಕು ಅನ್ನೋದು ಮಮ ಶತ್ರು ಜೀವ ಸ್ತಂಭನಾಯ ಅಂದರೆ ಮ ನನ್ನ ಶತ್ರುನ ನ್ಯಾಲಿಗೆ ಸ್ತಂಭ ಹಾಕ್ ಸ್ತಂಭನ ಜೀವ ಅಂದರೆ ನ್ಯಾಲಿಗೆ ಈ ಜೀವನ ಜೀವ ಸ್ತಂಭನಾಯ ಅಂತ ಕೊಟ್ಟಿದ್ದಾರೆ ಇದೇ ರೀತಿ ಇದನ್ನು ನೀವು ಮುನ್ನೂರ ಮೂವತ್ತು ಸಾರಿ ಹೇಳ್ಕೊಂಡು ಈ ಶನಿವಾರ ಸ್ಟಾರ್ಟ್ ಮಾಡಿದ್ರೆ ಮುಂದಿನ ಒಂಬತ್ತು ದಿವಸ ಮುಗಿಬೇಕು ಮೂವತ್ತು ಒಂಬತ್ತು ದಿವ್ಸೊಳಗೆ ಇದನ್ನು ದಿನಕ್ಕೆ ಮುನ್ನೂರು ಮೂವತ್ತು ಬಾರಿ ಆ ರೀತಿಯಾಗಿ ಹೇಳ್ಕೊಂಬರಬೇಕು ಕಂಟಿನ್ಯೂ ಆಗಿ ಡೈಲಿ ಹೇಳಬೇಕು ಇದನ್ನು ಶನಿವಾರ ಶನಿವಾರ ಅಲ್ಲ ನೀವು ತಪ್ಪು ತಿಳ್ಕೊಬೇಡಿ ಇದನ್ನು ಇವತ್ತು ಶನಿವಾರ ಅದಕ್ಕಾಗೇ ನಾನು ಬೇರೆ ವೀಡಿಯೋ ಮಾಡಬೇಕಾದವಳು ಈ ವಿಡಿಯೋ ಇವತ್ತು ಶನಿವಾರ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಅವರು ಪಾಪ ಭಾಳ ಕಷ್ಟದಲ್ಲಿ ಎಲ್ಲಿ ಹೋದರೂ ಅವ್ರು ಕೆಲ್ಸಗಳಾಗಲ್ಲ ಅಲ್ದು ಅಲ್ದು ಸುಸ್ತಾಗಿರ್ತಾರೆ ಇದಕ್ಕೊಂದು ಪರಿಹಾರ ಸೊ ತೋರಿಸ್ಬೇಕು ಅಂತ ನಾನು ಇದನ್ನು ಈ ವಿಡಿಯೋ ಮಾಡ್ತಿದ್ದೀನಿ ವೀಕ್ಷಕರೇ ನೋಡಿ ನೋಡಿ ವೀಕ್ಷಕರೇ ಇದು ಈ ರೀತಿ ಬರೇ ಜೀವ ಅನ್ನೋದು ಹೇಳ್ಕೋಬೇಕು ನೀವು ಓಂ ನಮೋ ಭಗವತಿ ಮಹಾಕಾಲ ಭೈರವಾಯ ಮಮ ಶತ್ರು ಜೀವ್ವ ಸ್ತಂಭನಾಯ ಸ್ತಂಭನಾಯ ಕಾಲಾಗ್ನಿ ತೇಜಸ್ಸೆ ಊಂ ಪಟ್ ಸ್ವಹ ನೋಡಿ ಬಾಯಲ್ಲಿ ಎಲ್ಲ ಹೇಳ್ತಾ ಇದ್ದೀನಿ ಅಕ್ಸ್ ಮಾತ್ರ ಏನಾದರೂ ಸ್ವೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ಇದನ್ನು ಇನ್ನೊಂದು ಸಲ ನಾನು ಹೇಳಿದ್ದೀನಿ ಅದನ್ನು ತಿಳ್ಕೊಂಡು ನೀವು ಮಾಡ್ಕೊಳ್ಳಿ ವೀಕ್ಷಕರೇ ಶನಿವಾರದಿಂದ ಮುಂದೆ ನಾವು ಒಂದು ಭಾನುವಾರ ತನಕ ಒಂಬತ್ತು ದಿವ್ಸ ಅಂತ ಆಗ್ಬೋದು ಅನಿಸುತ್ತೆ ಆ ರೀತಿ ಹೇಳ್ಕೊಳ್ಳಿ ಇದನ್ನು ಹೇಳ್ಕೊಬೇಕಾರೆ ನೀವು ನಿಮ್ಮ ಒಂದು ಮುಂದೆ ಒಂದು ತುಪ್ಪದ ದೀಪ ಹಚ್ಚಿ ಇಕ್ಕೋಬೇಕು ಮಣ್ಣಿನಲ್ಲೋ ಯಾವುದ್ರಲ್ಲೋ ನಿಮ್ಗೆ ಯಾವುದು ಅನುಕೂಲ ಇರುತ್ತೆ ಅದರಲ್ಲಿ ಒಂದು ಮಣ್ಣಿನಲ್ಲೋ ಯಾವುದ್ರಲ್ಲೋ ಒಂದು ತುಪ್ಪದ ದೀಪ ಹಚ್ಕೊಂಡು ಮುಂದೆ ಇಟ್ಕೊಂಡು ಆ ದೀಪನೇ ನೋಡ್ಕೊಂಡು ನೀವು ಇದನ್ನು ಹೇಳ್ಕೋಬೇಕು ವೀಕ್ಷಕರು ಹೇಳಿ ನೋಡಿ ಒಂಬತ್ತು ದಿವಸದೊಳಗೆ ಅವರು ನಿಮ್ಮ ಸುದ್ದಿಗೂ ಬರಲ್ಲ ನಿಮ್ಮ ಸವಾಸಕ್ಕೂ ಬರೋದಿಲ್ಲ ಯಾಕಪ್ಪ ಬೇಕು ಅಂತ ಅವ್ರ ಬಾಯಿ ಅವರೇ ಅದೇ ಈ ನಾಲಿಗೆ ಅನ್ನೋದು ಅವ್ರ ಸ್ತಂಭನ ಆಗೋಗುತ್ತೆ ಅಂದರೆ ನಿಮ್ಮ ನಿಮ್ಮ ವಿಷಯಕ್ಕೆ ಯಾವುದಕ್ಕೆ ಅವರು ಬೇರೆ ಹತ್ರ ಚಾಡಿ ಹೇಳೋದಾಗಲಿ ಅವರೇ ಒಂದು ಏನೋ ತಪ್ಪು ಮಾಡಬೇಕು ನಿಮ್ಮ ಬಗ್ಗೆ ಏನೋ ಒಂದು ಕೆಟ್ಟದ್ದು ಅಬ್ಬುಸ್ ಹಬ್ಬಿಸ್ಬೇಕು ಅಂತ ಏನೋ ಹೇಳ್ತಿರ್ತಾರೆ ಅದು ಎಲ್ಲ ಬಂದು ಮಾಡಿ ನಿಮ್ಮ ಸುದ್ದಿಗೂ ಬರಲ್ಲ ನಿಮ್ಮ ಸವಾಸಕ್ಕೂ ಬರಲ್ಲ ಅವರು ಆ ರೀತಿ ಆಗುತ್ತೆ ವೀಕ್ಷಕರೇ ಇದೇ ರೀತಿ ಇನ್ನೂ ಕೆಲವು ವೈರಿ ಸ್ತಂಭನೆಗಳನ್ನ ನಾನು ಕೊಡ್ತೀನಿ ಯಾವ ರೀತಿ ಅವ್ರನ್ನ ಕಟ್ಟಬೇಕು ಯಾವ ರೀತಿ ಅವರು ಬಾಯಿ ಸ್ತಂಭನೆ ಮಾಡಬೇಕು ಅನ್ನೋದು ಇನ್ನೂ ಇನ್ನೂ ಇದು ಇದು ಭಾಳ ಸ್ಟ್ರಾಂಗ್ ಆಗಿರೋ ಅದು ಒಂದು ಮಂತ್ರ ಇದು ಇದಕ್ಕಿಂತ ಇನ್ನೂ ಚೆನ್ನಾಗಿರೋದು ನಾನು ಮುಂದಕ್ಕೆ ಮುಂದಕ್ಕೆ ಕೊಡ್ತೀನಿ ಆದರೆ ನೀವು ಅದಕ್ಕೆ ತಕ್ಕನಾಗೆ ನನಗೂ ಕೂಡ ಶೇರ್ ಮಾಡಬೇಕು ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನಾನು ಹಾಕಿದ ತಕ್ಷಣ ನಿಮಗೆ ವೀಡಿಯೋ ನಿಮಗೆ ತಕ್ಷಣ ನಿಮಗೆ ಬರೋ ರೀತಿ ನೀವು ಮಾಡಿಕೊಂಡ್ರೆ ವೀಕ್ಷಕರೇ ಇನ್ನೂ ನಮಗೂ ಅದು ನೀವು ಆ ಥರ ಒಂದು ಲೈಕ್ ಕೊಟ್ಟಾಗ ನಮಗೂ ಖುಷಿ ಆಗುತ್ತೆ ಇನ್ನೂ ಒಳ್ಳೊಳ್ಳೇದು ಕೊಡೋಣ ಅನ್ನೋದು ನಮಗೂ ಒಂದು ಆಸೆ ಬರುತ್ತೆ ಸರಿ ವೀಕ್ಷಕರೇ ಇದನ್ನು ಮಾಡ್ಕೊಳ್ಳಿ ಮಾಡ್ಕೊಂಡು ನಿಮ್ಮ ಕಷ್ಟ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ನಾನು ಕ ಮಹಾಕಾಲ ಭೈರವನ್ನು ಕೇಳ್ಕೊಳ್ತೀನಿ ಧನ್ಯವಾದಗಳು ವೀಕ್ಷಕರೇ